ಇವತ್ತು ಕೇರಳ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಅಥವಾ ಡೆಲ್ಲಿ ಆಗಿರ್ಬೋದು, ಈ ಥರದ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳನ್ನು ತಮ್ಮ ಏಜೆಂಟ್ರುಗಳನ್ನಾಗಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಇವತ್ತು ಕೇಂದ್ರದ ಬಿಜೆಪಿಯ ಮೋದಿ ಮತ್ತು ಶಾ ಸರ್ಕಾರ ಮುಂದಾಗಿದೆ. ರೈತರು, ಕಾರ್ಮಿಕರು, ದಲಿತರು, ಸ್ವಾತಂತ್ರ್ಯ ಚಳವಳಿಯಲ್ಲಿದ್ದಂಥ ಅನೇಕರು ಪಾದಯಾತ್ರೆಗಳನ್ನು ಒಂದು ಯಜ್ಞ ಒಂದು ರೀತಿಯಲ್ಲಿ ಅದನ್ನು ಒಂದು ಧ್ಯಾನದ ಸ್ಥಿತಿಯಲ್ಲಿ ಹೋರಾಟದ ಸಂಕೇತವಾಗಿ ಬಳಕೆ ಮಾಡ್ತಾಯಿದ್ರು. ಆದರೆ ಇವತ್ತು ಆ ಹೋರಾಟಗಳಿಗೆ ಅಪಾರ್ಥ ಬರೋ ರೀತಿಯಲ್ಲಿ ಹೋರಾಟಗಳನ್ನು ದಿಕ್ಕು ತಪ್ಪಿಸೋದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನು ಇವರು ದುರ್ಬಳಕೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಸಿದ್ದರಾಮಯ್ಯನವರು ಈ ಶೋಷಿತ ಸಮಾಜಗಳಿಗೆ ಕೊಟ್ಟಂತಹ ಕಾರ್ಯಕ್ರಮಗಳು ಇದನ್ನು ಮುಂದುವರಿಸಿ ನಾಳೆ ಬೆಳಗ್ಗೆ ನಮ್ಮ ಸೇವೆ ಮಾಡೋಕ್ಕೆ ಇವರು ಸಿಗದೆ ಆಗ್ಬಿಡ್ತಾರೆ ಅಂತನೋ ಭಯನೂ ಇರಬೇಕೇನೋ ಅವ್ರಿಗೆ. ಆ ಭಯ ಇಟ್ಕೊಂಡು ಏನಾದರೂ ಈ ಥರ ನಾಟಕ ಮಾಡಿ ಅದು ಹಗರಣನೇ ಅಲ್ಲ ಅದು ಮೂಡೋದು. ಯಾಕೆಂದರೆ ಈಗಾಗಲೇ ಸಾಕಷ್ಟು ಜನ ಕೇಜ್ರಿವಾಲ್ರಿಂದ ಹಿಡಿದು ಪ್ರತಿಯೊಬ್ಬರನ್ನು ಅವರು ದಮನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅವ್ರಿಗೆ ಕಣ್ಣಿಗೆ ಕಿಸಿರು ಅಂತಾರಲ್ಲ, ಕಣ್ಣು ಕಿಸಿರು ಅಂದರೆ ಕಣ್ಣಿಗೆ ಬೆಂಕಿ ಉಂಡೆಯಾಗಿ ಇವತ್ತು ಜ್ವಲ ಸುಡ್ತಾ ಇರೋದು ಸಿದ್ದರಾಮಯ್ಯ. ಉದ್ಯೋಗ ನಿರುದ್ಯೋಗಿಗಳು ಇವತ್ತು ಪರದಾಡ್ತಾ ಇದ್ದಾರೆ, ಅದರ ಬಗ್ಗೆ ನೀವು ಪಾದಯಾತ್ರೆ ಮಾಡಿ. ನಮ್ಮ ತೆರಿಗೆ ನಮ್ಮ ಜಿ ಎಸ್ ಟಿ ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡೋಕ್ಕಾಯ್ತು, ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದೆ, ಅದ್ರ ವಿರುದ್ಧ ಪಾದಯಾತ್ರೆ ಮಾಡಿ. ರಾಷ್ಟ್ರ ಮತ್ತು ರಾಜ್ಯದ ಒಂದು ರಾಜಕಾರಣದಲ್ಲಿ ಕಳೆದ 5 ದಶಕಗಳಿಂದ ನಿರಂತರವಾಗಿ ಶೋಷಿತ ಸಮುದಾಯಗಳ ಒಂದು ದೊಡ್ಡ ದನಿಯಾಗಿ ಸಾಮಾಜಿಕ ನ್ಯಾಯದ ರುವಾರಿಗಳಾಗಿ ಅರಸೂರವರ ನಂತರ ಏನಾದರೂ ಆ ಸಾಮಾಜಿಕ ನ್ಯಾಯದ ವಿಚಾರಗಳಿಗೆ ಬದ್ಧರಾಗಿರುವಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಬದುಕು ಅದು ಅತ್ಯಂತ ಪರಿಶುದ್ಧವಾದಂಥದ್ದು ಮತ್ತು ಕಳಂಕರಹಿತವಾದಂಥದ್ದು. ಅವರು ಯಾವತ್ತೂ ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರದ ಸೋಂಕಿಗೆ ಅವ್ರಿಗೂ ಒಳಗಾದವರಲ್ಲ. ಆದರೆ ನ್ಯಾಯಯುತವಾಗಿ ಪಡ್ಕೊಂಡಂಥ ಒಂದು ನಿವೇಶನಕ್ಕೆ ಇವತ್ತು ಈ BJP ಮತ್ತು JDS ಅನೈತಿಕವಾದಂಥ ಸಂಬಂಧವನ್ನು ಹೊಂದಿರುವಂಥವ್ರು ಇವರಿಬ್ಬರು ಕೂಡ. ಇವರ ರಾಜಕೀಯ ನೀತಿಗಳೇ ಬೇರೆ ಬೇರೆ ಆಗಿದ್ದವು, ಆದರೆ ಇವತ್ತು ರಾಜಕೀಯ ಅಧಿಕಾರಕ್ಕಾಗಿ ಇವರಿಬ್ಬರು ಒಂದಾಗುವ ಮೂಲಕ ಈ ಸಮುದಾಯಗಳ ದೊಡ್ಡ ನಾಯಕರಾದಂಥ ಸಿದ್ದರಾಮಯ್ಯನವರನ್ನು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಪಿತೂರಿಯನ್ನು ಇವರು ಮಾಡ್ತಾ ಇದ್ದಾರೆ. ಈಗಾಗಲೇ ದೇಶದ ಅನೇಕ ರಾಜ್ಯಗಳಲ್ಲಿ ಇವತ್ತು ಕೇರಳ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಅಥವಾ ಡೆಲ್ಲಿ ಆಗಿರ್ಬೋದು, ಈ ಥರದ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳನ್ನು ತಮ್ಮ ಏಜೆಂಟ್ರುಗಳನ್ನಾಗಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಇವತ್ತು ಕೇಂದ್ರದ BJPಯ ಮೋದಿ ಮತ್ತು ಶಾ ಸರ್ಕಾರ ಮುಂದಾಗಿದೆ. ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ನಾವಿವತ್ತು ಕೇಳಬೇಕು, ವಿಜೇಂದ್ರ ಅವರಿಗೆ BJP ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ನಿಮ್ಮ ತಂದೆಯವರು ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪನವ್ರನ್ನ ಅಷ್ಟೊಂದು ಹೀನಾಯವಾಗಿ BJP ಸರ್ಕಾರದವರು ಅವ್ರನ್ನ ಕೆಳಗಿಳಿಸಿದ್ರಲ್ಲ, ಕಾರಣ ಏನು? ನೀನು ಮಾಡಿದ ಭ್ರಷ್ಟಾಚಾರಕ್ಕೆ, ನೀನು ಮಾಡಿದ ಹಗರಣಗಳಿಗೆ ನಿಮ್ಮ ತಂದೆಯವರನ್ನು ಅವರು ಕೆಳಗಿಳಿಸಿದ್ರು ಅನ್ನೋದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ವಿಜೇಂದ್ರ ಅವರು ಮಾತೆತ್ತಿದ್ರೆ ಭ್ರಷ್ಟಾಚಾರ ಅಂತಾರೆ, ಏನು ಬರೀ ಗಂಗೋತ್ರಿಯಿಂದ ತೇ ಬಂದುಬಿಟ್ಟಿದೆ BJP ಅನ್ನುವಂಥದ್ದು. ಅದರ ಇಡೀ ಅದರ BJP ಅದೊಂದು ಸುಳ್ಳುಗಾರರ ಸಂಘ, ಅದು ಕೂಟ, ಅದು ಸದಾಕಾಲ ಯಾವತ್ತೂ ಸತ್ಯದ ವಿರುದ್ಧನೇ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯನವರ ತಂಟೆಗೆ ಏನಾದರೂ ಬಂದರೆ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ದಮನಿತ ಸಮುದಾಯಗಳು ಅವರು ಸುಮ್ಮನೆ ಕೂಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದೇ ತಿಂಗಳು 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ. ಏನಾದರೂ ನೀವು ರಾಜ್ಯಪಾಲರನ್ನು ಬಳಸ್ಕೊಂಡು ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದಾದರೆ ಅಥವಾ ಸಿದ್ದರಾಮಯ್ಯನವರ ಮೇಲೆ ಯಾವುದಾದ್ರೂ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ SC ST OBC ಮೈನಾರಿಟಿ ದಮನಿತ ಸಮುದಾಯಗಳು ಒಂದು ಒಳ್ಳೆಯ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರ ಕೈಬಲಪಟ್ಟಿರೋದಷ್ಟೇ ಅಲ್ಲದೆ BJPಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯಾಗಿದೆ. ಹಾಗಾಗಿ ಸಿದ್ದರಾಮಯ್ಯರನ್ನ ಕಟ್ಟಾಕಬೇಕನ್ನುವಂಥ ಕಾರಣಕ್ಕಾಗಿ ಏನೆಲ್ಲ ಸಾಹಸಗಳನ್ನು, ದುಸ್ಸಾಹಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನು ಮತ್ತು ಮೈಸೂರಿನ ನಗರಾಭಿವೃದ್ಧಿ ಹಗರಣವನ್ನು ಒಂದು ಬಿಂಬಿಸೋದ್ರ ಮುಖಾಂತರ ಅವ್ರನ್ನ ಹತ್ತಿಕ್ಕೋದಕ್ಕೆ ಮತ್ತು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ,
ಈ ಥರದ ಯಾವುದೇ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯರನ್ನ ಸಿಕ್ಕಿಸಿ ಅದರಿಂದ ಮಜಾ ತಗೊಳ್ಳೋಕೆ ಇವರಿಂದ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಯಾರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮಾನ್ಯ ಕುಮಾರಸ್ವಾಮಿಯವರು, ಕುಮಾರಸ್ವಾಮಿಯವರ ಮೇಲೇ ನೂರಾರು ಭೂಕಬಳಿಕೆಯ ಆರೋಪಗಳು, ಡಿನೋಟಿಫಿಕೇಷನ್ ಆರೋಪಗಳಿದ್ದಾವೆ ಅವ್ರ ಮೇಲೆ. ಲಲಿತ್ ಮಹಲ್ ಪ್ರಕರಣ, ಕೇತಕನಹಳ್ಳಿ ಪ್ರಕರಣ, ಲಲಿತಾಪುರದ ಪ್ರಕರಣ, ಅದೇ ಮೂಡಾದಲ್ಲಿ ತನ್ನ ಕುಟುಂಬದವರಿಗೆ 20 ನಿವೇಶನಗಳನ್ನು ಕೊಟ್ಟಿರುವಂಥ ಆರೋಪ ಮಾನ್ಯ ಕುಮಾರಸ್ವಾಮಿ ಅವರ ಮೇಲಿದೆ. ಕುಮಾರಸ್ವಾಮಿ ಅವರು ಇವರು ಇವತ್ತು BJP ಅವ್ರನ್ನ ಎತ್ತಿಕಟ್ಟಿಕೊಂಡು ತಗೊಂಡು ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ಈ ನಾಟಕಗಳನ್ನು ಶುರು ಮಾಡಿದ್ದಾರೆ. ನೋಡಿ, ಪಾದಯಾತ್ರೆಗಳಿಗೆ, ಹೋರಾಟಗಳಿಗೆ ಒಂದು ಗೌರವ ಇದೆ. ರೈತರು, ಕಾರ್ಮಿಕರು, ದಲಿತರು, ಸ್ವಾತಂತ್ರ್ಯ ಚಳವಳಿಯಲ್ಲಿದ್ದಂಥ ಅನೇಕರು ಪಾದಯಾತ್ರೆಗಳನ್ನು ಒಂದು ಯಜ್ಞ ಒಂದು ರೀತಿಯಲ್ಲಿ ಅದನ್ನು ಒಂದು ಧ್ಯಾನದ ಸ್ಥಿತಿಯಲ್ಲಿ ಹೋರಾಟದ ಸಂಕೇತವಾಗಿ ಬಳಕೆ ಮಾಡ್ತಾ ಇದ್ರು. ಆದರೆ ಇವತ್ತು ಆ ಹೋರಾಟಗಳಿಗೆ ಅಪಾರ್ಥ ಬರೋ ರೀತಿಯಲ್ಲಿ ಹೋರಾಟಗಳನ್ನು ದಿಕ್ತಪ್ಸೋದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನು ಇವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಇನ್ನೂ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿರೋದು ಏನಂತಂದರೆ, ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಈಗಾಗಲೇ ವಾಲ್ಮೀಕಿ ನಿಗಮದ ಪ್ರಕರಣವನ್ನು SIT ED ತನಿಖೆ ಮಾಡ್ತಾ ಇದೆ. ಸಂಬಂಧಪಟ್ಟವರು ಅರೆಸ್ಟ್ ಆಗ್ತಾ ಇದೆ, ತನಿಖೆ ಇನ್ನೂ ಪ್ರಗತಿಯಲ್ಲಿದೆ. ಇದರ ಬಗ್ಗೆ ಅವರು ತಾಳ್ಮೆ ಮತ್ತು ಸಹನೆಯಿಂದ ತನಿಖೆಗೆ ಸಹಕರಿಸೋದ್ರ ಬದಲಾಗಿ ಕೆಸರೆರಚಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ವಂತ ತನ್ನ ಮೇಲೆ ಬಂದಿರುವಂಥ ಆರೋಪವನ್ನು ಕೂಡ ತಪ್ಪಿಸ್ಕೊಳ್ಳದೆ ಇದಕ್ಕೆ ತನಿಖೆ ಆಗಬೇಕು, ಇದರ ವರದಿ ಸತ್ಯಾಸತ್ಯ ಹೊರಗಡೆ ಬರಬೇಕಂತಂದೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು PN ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ. ವಿಚಾರಣಾ ಆಯೋಗ ತನಿಖೆಯನ್ನು ಪ್ರಾರಂಭ ಮಾಡಿದೆ. ಅದರ ವರದಿಯನ್ನು ನಾವೆಲ್ಲರೂ ಕಾಯಬೇಕು. ಅಗತ್ಯವಾಗಿ ಇವರ ಹತ್ರ ಏನಾದರೂ ದಾಖಲೆಗಳಿದ್ದರೆ ಮಾನ್ಯ ವಿಜಯೇಂದ್ರ ಅವರು, ಮಾನ್ಯ ಕುಮಾರಸ್ವಾಮಿ ಅವರು ಆ ವಿಚಾರಣಾ ಆಯೋಗಕ್ಕೆ ಹೋಗಿ ದಾಖಲೆಗಳನ್ನು ಕೊಟ್ಟು ತನಿಖೆಗೆ ಸಹಕರಿಸಬೇಕು. ಅದರ ಬದಲಾಗಿ ಯಾಕೆ ಈ ಪಾದಯಾತ್ರೆಯ ನಾಟಕ, ಯಾರ ವಿರುದ್ಧ ಈ ಪಾದಯಾತ್ರೆಯ ನಾಟಕ? ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಿರೋದಂದರೆ, ಸಿದ್ದರಾಮಯ್ಯ ಸಂವಿಧಾನದ ಪರ, ಸಿದ್ದರಾಮಯ್ಯ ದಲಿತ ಹಿಂದುಳಿದವರ ಪರ, ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಪರ, ಸಿದ್ದರಾಮಯ್ಯ ಕನ್ನಡದ ಅಸ್ಮಿತೆಯ ಪರ, ಸಿದ್ದರಾಮಯ್ಯ ಬಡವರ ಪರವಾಗಿ ಕಾರ್ಯಕ್ರಮ ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ನೇರವಾಗಿ ಯೋಜನೆಗಳನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಲೂಟಿ ಮಾಡೋದಕ್ಕೆ ಅವಕಾಶ ಇಲ್ಲ, ದುಡ್ಡು ಮಾಡೋದಕ್ಕೆ ಅವಕಾಶ ಇಲ್ಲ, ಜಾತಿ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ಮನುಷ್ಯನನ್ನು ಮುಗಿಸಾಕಿದ್ರೆ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ಷಡ್ಯಂತ್ರ ಕುತಂತ್ರವನ್ನು ಇವತ್ತು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ಇವತ್ತು ಕೇಂದ್ರಕ್ಕೆ ಹೋಗಿರುವಂಥ ಕುಮಾರಸ್ವಾಮಿ ಈ ನಾಟಕ ಮಾಡ್ತಾ ಇದ್ದಾರೆ. ಸ್ವತಃ ಅವರ ತಂದೆಯವರನ್ನೇ ಜೈಲಿಗೆ ಕಳಿಸಿರುವಂತಹ ಮಾನ್ಯ ವಿಜಯೇಂದ್ರರವರು ಇವತ್ತು ನಾನು ಭಾಳ ಸ್ವಚ್ಛ ಹರಿಶ್ಚಂದ್ರ ಅನ್ನೋ ರೀತಿಯ ಪಾತ್ರಗಳನ್ನು ಇಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಾನ್ಯ ವಿಜಯೇಂದ್ರವರೇ, ಮೊದಲನೇ ಬಾರಿ ನಿಮ್ಮ ತಂದೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ನಿಮ್ಮ ಆಸ್ತಿ ಏನಿತ್ತು, ನಿಮ್ಮ ಆದಾಯದ ಮೂಲ ಏನು, ಇವತ್ತು ಯಾಕೆ ಇವತ್ತು ಸಾವಿರಾರು ಪಟ್ಟು ಆಸ್ತಿ ಹೆಚ್ಚಾಗಿದೆ, ಎಲ್ಲಿಂದ ಬಂತಿದು, ಹಮಾಲಿ ಮಾಡಿದ್ರಾ, ಬೆವರು ಸುರಿಸಿದಿರಾ, ಶಿಕಾರಿಪುರದ ಅಕ್ಕಪಕ್ಕದಲ್ಲಿ ನೀವು ವಶ ಮಾಡಿಕೊಂಡಿರೋ ಭೂಮಿಗತಿ ಏನು, ಅಲ್ಲಿ ನಮ್ಮ SC ST ಗಳನ್ನು ಒಕ್ಕಲೆಬ್ಬಿಸಿದ್ರೆ ಪ್ರಕರಣಗಳೆಷ್ಟು, ಇವೆಲ್ಲವೂ ನಮಗೆ ಗೊತ್ತಿದ್ದಾವೆ. BJP ಒಳಗಡೆನೂ ಕೂಡ ಇವತ್ತು ಒಂದು ಚರ್ಚೆ ಇದೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ವಿಜಯೇಂದ್ರರವರು ಅವರು ಬದಲಾಗಬೇಕಂತಂದೇಳಿ ಒಂದು ಕೂಗು ಜೋರಾಗಲ್ಲಿ ಎದ್ದಿರೋದ್ರಿಂದ ತನ್ನ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವ್ರ ವಿರುದ್ಧ ಹೆಸರಿಸೋದಕ್ಕೆ ಬಂದರೆ ಯಾರೂ ಸುಮ್ಮನೆ ಇರೋದಿಲ್ಲ. ಕುಮಾರಸ್ವಾಮಿಗಳೇ, ಈಗಾಗಲೇ ಕರ್ನಾಟಕ ರಾಜ್ಯದ ಜನ ನೀವು ಬೇಕಾಗಿಲ್ಲ ಅಂತಂದೇಳಿ ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದರು. ಏನೋ ಒಂದು ಕಾರಣದಿಂದ ನಿಮ್ಮನ್ನು ಏನೋ ರಾಜಕೇಂದ್ರಕ್ಕೆ ಹೋಗಲಿ ಅಂತಂದೇಳಿ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಧ್ವನಿಯಾಗಿ ಕರ್ನಾಟಕ ಜನತೆಗೆ ನ್ಯಾಯ ಕೊಡೋದಕ್ಕೆ ಕೆಲಸ ಮಾಡಿ, ಅದರ ಬದಲಾಗಿ ಈ ಚಿಲ್ಡ್ರೆ ರಾಜಕಾರಣಕ್ಕೆ ನಿಮ್ಮ ಟೈಮ್ ಆಗ್ತಾ ಇದ್ದೀರಾ? ಈ ಚಿಲ್ಡ್ರೆ ಬುದ್ಧಿಯನ್ನು ಮತ್ತೆ ಯಾಕೆ ನೀವು ಬಹಿರಂಗ ಪಡಿಸ್ತಾ ಇದ್ದೀರಿ? ನಿಮ್ಮ ಕುಟುಂಬದೊಳಗಡೆ 100 ಪ್ರಕರಣಗಳು ಬೀದಿಗೆ ಬಂದಿದ್ದಾವೆ, ಜನ ಚೀತು ಅಂತಂದ್ರೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅವುಗಳನ್ನು ಸರಿ ಮಾಡೋದಕ್ಕೆ ಟೈಮ್ ಕೊಡಿ ಸ್ವಾಮಿ, ಅವುಗಳನ್ನು ಸರಿ ಮಾಡೋದಕ್ಕೆ ನಿಮ್ಮ ಟೈಮ್ ಕೊಡಿ, ಅದಕ್ಕೆ ಉತ್ತರ ಕೊಡಿ, ಅದಕ್ಕೆ ಸ್ಪಷ್ಟತೆ ಕೊಡಿ. ಕರ್ನಾಟಕದ ಘನತೆಯನ್ನು ಹಾಳು ಮಾಡೋದಕ್ಕೆ ದಯವಿಟ್ಟು ಮುಂದಾಗಬೇಡಿ. ವಿಧಾನಸಭೆ, ವಿಧಾನ ಪರಿಷತ್ತು, ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವತ್ತು ನಮಗೆ ಗೌರವ ಇದೆ. ತಪ್ಪು ಮಾಡಿದವರು ಪ್ರಧಾನಿನಾಗಿರಲಿ ಮುಖ್ಯಮಂತ್ರಿನಾಗಿರಲಿ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ನಮ್ಮದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಯಾರ ಪರನೂ ಇಲ್ಲ, ಯಾರ ವಿರುದ್ಧ ಏನಿಲ್ಲ, ನ್ಯಾಯಪ್ರತಿಯ ಪರವಾಗಿದೆ. ತಪ್ಪು ಮಾಡಿದವರಿಗೆ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಅದು ಮಾಡ್ತದೆ. ವಿಚಾರಣೆ ಆಯೋಗದ ವರದಿ ಬರೋರು ಕಾಯದೆ ಪಾದಯಾತ್ರೆ ಮಾಡ್ತೀವಿ ಮಳೆಗಾಲದಲ್ಲಿ, ಅತಿವೃಷ್ಟಿಯಾಗಿ ಇವತ್ತು ಜನ ಮುಳುಗ್ತಾ ಇದ್ದಾರೆ, ರೈತರು ಕಂಗಾಲಾಗಿದ್ದಾರೆ, ಅದರ ಬಗ್ಗೆ ಮಾಡಿ. ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿರುವಂಥ ತೆರಿಗೆ ಸಿಕ್ಕಿಲ್ಲ, ಅದರ ಬಗ್ಗೆ ಪಾದಯಾತ್ರೆ ಮಾಡಿ. ನಿರುದ್ಯೋಗಿಗಳು ಇವತ್ತು ಪರದಾಡ್ತಾ ಇದ್ದಾರೆ, ಅದರ ಬಗ್ಗೆ ನೀವು ಪಾದಯಾತ್ರೆ ಮಾಡಿ. ನಮ್ಮ ತೆರಿಗೆ, ನಮ್ಮ GST ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡಕ್ಕಾಗ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದೆ, ಅದ್ರ ವಿರುದ್ಧ ಪಾದಯಾತ್ರೆ ಮಾಡಿ. ಕನ್ನಡದ ಅಸ್ಮಿತೆಯನ್ನು ಹಾಳು ಮಾಡಿ, ಹಿಂದಿ ಹೇರಿಕೆಯನ್ನು ಮಾಡೋದ್ರ ಮುಖಾಂತರ ಇಡೀ ನೆಲವನ್ನು ಹಾಳು ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರದ ನೀತಿಗಳು ಬರ್ತಾ ಇದ್ದಾವೆ. ಅದ್ರ ವಿರುದ್ಧ ಮಾತಾಡೋದ್ರ ಬದಲಾಗಿ ಕುಮಾರಸ್ವಾಮಿಗಳೇ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೆನಪಿರಲಿ, ಸಿದ್ದರಾಮಯ್ಯನವರು 40 ಅವಧಿಯಲ್ಲಿ 15 ಬಜೆಟ್ಗಳನ್ನು ಮಂಡಿಸಿ ಜನಪರವಾಗಿರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರು ತಪ್ಪೇ ಮಾಡಿಲ್ಲ ಅಂತಂದು ಹೇಳ್ತಾ ಇಲ್ಲ, ಆದರೂ ಅವ್ರನ್ನ ಟೀಕೆ ಮಾಡುವಂಥ, ವಿಮರ್ಶೆ ಮಾಡುವಂಥ ಅಧಿಕಾರವನ್ನು ನಾವು ಉಳ್ಕೊಂಡಿದ್ದೀವಿ, ಉಳಿಸ್ಕೊಂಡಿದ್ದೀವಿ, ಅವರು ಅದನ್ನು ಕಟ್ಕೊಟ್ಟಿದ್ದಾರೆ.
ಎಸ್ ಸಿ ಎಸ್ ಟಿ ದಮನಿತ ಸಮುದಾಯದ ಒಬ್ಬ ನಾಯಕರು ವಿಧಾನಸಭೆಯಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಕಾರಣಕ್ಕಾಗಿ ಹೊಟ್ಟೆ ಕಿಚ್ಚಿನಿಂದ ಈ ಥರದ್ದು ಮಾಡಿದರೆ ಜನ ಒಪ್ತಾರಾ? ತೀರ್ಮಾನ ಆಗ್ಬಿಡ್ಲಿ, ತೀರ್ಮಾನ ಆಗ್ಬಿಡ್ಲಿ. ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿಗಳ ಓಟುಗಳು ಬೇಕಾಗಿಲ್ಲ, ಬಿಜೆಪಿ ಜೆ ಡಿ ಎಸ್ ಅವರಿಗೆ ಈ ಸಮುದಾಯಗಳ ಬೆಂಬಲ ಬೇಕಾಗಿಲ್ಲ ಅಂತ ಘೋಷಣೆ ಮಾಡಿ ಪಾದಯಾತ್ರೆ ಪ್ರಾರಂಭ ಮಾಡಿ ನೋಡ್ಬಿಡ್ತೀವಿ. 196 ಹಿಂದುಳಿದ ಜಾತಿಗಳು, 101 ಪರಿಶಿಷ್ಟ ಜಾತಿಗಳು, 51 ಪರಿಶಿಷ್ಟ ಪಂಗಡದ ಜಾತಿಗಳು, ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲವೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳು ಉಳಿಬೇಕನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದ್ದೀವಿ, ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದೀವಿ. ಆ ಕಾರಣಕ್ಕಾಗಿ 136 ಸೀಟನ್ನು ಕಾಂಗ್ರೆಸ್ ಪಡ್ಕೊಳ್ಳೋದು ಸಾಧ್ಯ ಆಗಿದೆ. ಯಾವುದೋ ಮ್ಯಾಜಿಕ್ನಿಂದ ಅಲ್ಲ ಸಾಧ್ಯ ಆಗಿದ್ದು. ಏನು ಮೂಢ ಹಗರಣವನ್ನು ಇಲ್ಲದೇ ಇರತಕ್ಕಂತಹ ಒಂದು ಹಗರಣವನ್ನು ಸೃಷ್ಟಿ ಮಾಡಿ ಈ ರಾಜ್ಯದ ವಿರೋಧ ಪಕ್ಷಗಳಾದಂತಹ BJP ಮತ್ತು JDS ಪಕ್ಷಗಳು ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತಹ ಮತ್ತು ಏನು ಶೋಷಿತ ಸಮಾಜಗಳ ಬಗ್ಗೆ ಕಾಳಜಿ ಇರತಕ್ಕಂತಹ ಶೋಷಿತ ಸಮಾಜಗಳನ್ನು ಏನಾದರೂ ಮಾಡಿ ಮೇಲೆತ್ತಬೇಕು ಅಂತನ್ನೋ ಒಂದು ಗುರಿ ಇಟ್ಕೊಂಡು ಅದೇ ಆಡಳಿತ ಕೊಡ್ತಿರ್ತಕ್ಕಂತಹ ಒಬ್ಬ ಮುಖ್ಯಮಂತ್ರಿಯನ್ನು ಯಾವುದೇ ಕಾರಣಕ್ಕೂ ಇವರು ಮುಂದುವರಿಬಾರ್ದು. ಇವ್ರಿಗೇನಾದರೂ ತೊಂದರೆ ಕೊಟ್ಟು ಯಾವುದಾದ್ರೂ ಒಂದು ಇದರಲ್ಲಿ ಇವ್ರನ್ನ ಸೃಷ್ಟಿ ಮಾಡಾದರೂ ಇವ್ರನ್ನ ಕೆಳಗಿಳಿಸ್ಬೇಕು ಅಂತನ್ನೋ ಉದ್ದೇಶ ಇಟ್ಕೊಂಡು BJP JDS ಮಾಡ್ತಾವ್ರೆ. ಅವ್ರ ಉದ್ದೇಶ ಇಷ್ಟೇ. ಸಿದ್ದರಾಮಯ್ಯನವರು ಈ ಶೋಷಿತ ಸಮಾಜಗಳಿಗೆ ಕೊಟ್ಟಂತಹ ಕಾರ್ಯಕ್ರಮಗಳು ಇದನ್ನು ಮುಂದುವರಿಸಿ ನಾಳೆ ಬೆಳಗ್ಗೆ ನಮ್ಮ ಸೇವೆ ಮಾಡೋಕ್ಕೆ ಇವರು ಸಿಗದೆ ಆಗ್ಬಿಡ್ತಾರೆ ಅಂತನ್ನೋ ಭಯನೂ ಇರಬೇಕೇನೋ ಅವ್ರಿಗೆ. ಆ ಭಯ ಇಟ್ಕೊಂಡೇನಾದರೂ ಈ ಥರ ನಾಟಕ ಮಾಡಿ ಅದು ಹಗರಣನೇ ಅಲ್ಲ, ಅದು ಮೂಡೋದು. ಈಗ ಕಾನೂನು ಮಾಡಿರೋದು BJP ಅವರೇ 50% 50-50 ಅಂತ, %50 ಜಮೀನ್ದಾರರಿಗೆ, %50 ಆ ಏನು ಆ ಸಂಸ್ಥೆಗೆ ಹೋಗ್ಬೇಕು ಅಂತಂದ್ಬಿಟ್ಟು ಕಾನೂನು ಮಾಡಿದ್ದು ಅವರೇನೆ. ಆ ಕಾನೂನು ಪ್ರಕಾರ ಆ ಒಂದು ಜಮೀನು ಕೊಡಬೇಕಾದ್ರೆ ಅವರಿಗೆ ಕಾಂಪೆನ್ಸೇಟ್ ಕೊಡಬೇಕಾದ್ರೆ 50% ಕಾಂಪೆನ್ಸೇಟ್ ಕೊಡಬೇಕಾದ್ರೆ ಆ 50%ನ್ನು ಇವರು ಎಲ್ಲ ಕಬಳಿಸಿದ್ದಾದಮೇಲೆ ಎಲ್ಲ ಹಂಚಿಕೆ ಆದಮೇಲೆ ಅವ್ರಿಗೆ ಗೊತ್ತಾಗಿರೋದು. ಅದು ಗೊತ್ತಾದ ಮೇಲೆ ಅವರು ಅರ್ಜಿ ಬರ್ಕೋತಾರೆ, ನಮ್ಮ ಜಮೀನನ್ನು ನೀವು ಏನು ಅಕ್ವೈರ್ ಮಾಡ್ಕೊಬಿಟ್ಟಿದ್ದೀರಿ, ನಮಗೆ ಗೊತ್ತಿಲ್ಲದೇನೆ, ನಮ್ಗೆ ಯಾವುದೇ ನೋಟಿಸ್ ಇಲ್ಲ ಅಂತಂದ್ಬಿಟ್ಟು ಅವರು ಬರ್ಕೊಂಡಾಗ ಅವರು ನಿಮಗೆ ಬಸ ಏನು 50-50 ರೇಷಿಯೋ ಪ್ರಕಾರ ನಿಮಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟರಂಥ ಸೈಟ್ ಅದೊಂದು ಹಗರಣನ. ಅದಕ್ಕಿಂತ ದೊಡ್ಡ ಹಗರಣಗಳೇನಾಗವೆ? BJP ಸರ್ಕಾರ ಇದ್ದಾಗ ಆ ದೊಡ್ಡ ದೊಡ್ಡ ಹಗರಣಗಳೆಲ್ಲ ಆಗ್ಯಾವೆ, ಅವುಗಳನ್ನೇ ಏನು ಮಾಡಿದ್ದೀರಿ? ಎಷ್ಟು ಜನ ಮಂತ್ರಿಗಳು BJP ಮಂತ್ರಿಗಳು ಜೈಲಿಗೆ ಹೋಗಿ ಬಂದರು ಆ ಹಗರಣಗಳನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೆ? ಮತ್ತು ಕೇಂದ್ರ ಸರ್ಕಾರ ಏನಾದರೂ ಮಾಡಿ ಈ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಒತ್ತಡಕ್ಕೆ ಮಾಡೋದು ಈ ರಾಜ್ಯ BJP ನಾಯಕರುಗಳು ಜಾಥಾ ಹೊರಟವ್ರೆ. ಅದೇ ಅವರ ಒಂದು ಹಣತಿಯಂತೆ, ಕೇಂದ್ರ ಸರ್ಕಾರದ ಹಣತಿಯಂತೆ ರಾಜ್ಯಪಾಲರು ನೋಟಿಸ್ ಇಶ್ಯೂ ಮಾಡವ್ರೆ. ನೋಟಿಸ್ ಕೊಟ್ಟಿರೋದು 26 ಸಂಜೆ, 27 CMಗೆ ನೋಟಿಸ್ ಕಳಿಸ್ತವ್ರೆ. ಅದು ಸಾಧಕ ಬಾಧಕಗಳನ್ನ ನೋಡೋದು ಬೇಡುವ, ಚರ್ಚೆಗಳಾಗೋದು ಬೇಡುವ. ಅದು ಯಾವ ರೀತಿಯಲ್ಲಿ, ಅದು ಯಾವ ಹಣತಿಯ ಮೇಲೆ ನೀವು ನೋಟಿಸ್ ಕೊಟ್ಟಿದ್ದೀರಿ? ನಾವೆಲ್ಲ ಅಂದ್ಕೊಂಡಿದ್ದೀವಿ ಕೇಂದ್ರ ಸರ್ಕಾರದವ್ರು ಹೇಳ್ದಂಗೆ ಕುಣಿಯ ಅಂತ ಒಂದು ಕೈಗೊಂಬೆ ಇದು ರಾಜ್ಯಪಾಲರು ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಯ್ತದೆ. ದಯವಿಟ್ಟು ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ರಾಜ್ಯಪಾಲರಿಗೆ ಇಷ್ಟೇ. ಆ ನೋಟಿಸನ್ನು ಹಿಂಪಡೀರಿ. ಒಬ್ಬ ಹಿಂದುಳಿದ ಮತ್ತು ಶೋಷಿತ ಸಮಾಜಗಳ ಬಗ್ಗೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಮತ್ತು ಸಂವಿಧಾನಕ್ಕೆ ಬೆಲೆ ಕೊಡುವಂಥ ಒಬ್ಬ ವ್ಯಕ್ತಿಯನ್ನು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಳಿ. ಶೋಷಿತ ಸಮುದಾಯಗಳ ಈ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದ್ರ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನಪ್ರಿಯರು, ಬರೀ ಜನಪ್ರಿಯರಷ್ಟೇ ಅಲ್ಲ, ಪ್ರಜ್ಞಾವಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅವರು ಸಿದ್ದರಾಮಯ್ಯ. ಅವ್ರ ಮೇಲೆ ಇವತ್ತೇನು ಈ ಸುಳ್ಳು ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಅದು BJP ಮತ್ತು JDS ಸೇರಿ ಮಾಡ್ತಿರುವಂಥ ಒಂದು ಹುನ್ನಾರ ಅನ್ನುವಂಥದ್ದಂತೂ ಎಲ್ರಿಗೂ ಗೊತ್ತಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಜನ ಕೇಜ್ರಿವಾಲ್ರಿಂದ ಹಿಡಿದು ಪ್ರತಿಯೊಬ್ಬರನ್ನು ಅವರು ದಮನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅವ್ರಿಗೆ ಕಣ್ಣಿಗೆ ಕಿಸಿರು ಅಂತಾರಲ್ಲ, ಕಣ್ಣು ಕಿಸಿರು ಅಂದರೆ ಕಣ್ಣಿಗೆ ಬೆಂಕಿ ಉಂಡೆಯಾಗಿ ಇವತ್ತು ಜ್ವಲ ಸುಡ್ತಾ ಇರೋದು ಸಿದ್ದರಾಮಯ್ಯನವರು. ಅವರೊಬ್ಬರನ್ನು ಏನಾದರೂ ಮಾಡಿ ಹಿಂದೆ ಹಾಕಿದರೆ, ಯಾವುದೇ ಒಂದು ರೀತಿ ಕಪ್ಪು ಮಸಿ ಹಚ್ಚಿ ನಾವು ಇದನ್ನು ವಶಕ್ಕೆ ತಗೋಬಹುದು ಅನ್ನೋವಂಥದ್ದಿದೆ. ಆದರೆ ಅದು ಸುಳ್ಳು ಭ್ರಮೆ, ಅವರು ಭ್ರಮೆ ಎಂದು ನಿಜ ಆಗಲ್ಲ. ಸಿದ್ದರಾಮಯ್ಯ ಸ್ವಚ್ಛವಾದಂಥ ಮನುಷ್ಯ. ಅವರು ಈಗಲೂ ಕೂಡ ನಾವು ಮೇಲ್ನೋಟಕ್ಕೆ ನೋಡಿದಾಗ
ಅವ್ರ ಮಿಸ್ಸೆಸ್ ಮೇಲೆ ಅವ್ರು ತಗೊಂಡಿರುವಂಥದ್ದನ್ನು ಅದು ನ್ಯಾಯಸಮ್ಮತವಾಗಿ ನಾವು ತಗೊಂಡಿದ್ದಾರೆ ಅಂತಲೂ ಹೇಳ್ತಿದ್ದಾರೆ ಅವರು. ಇಲ್ಲ ನಾವು ತಗೊಂಡಿಲ್ಲ ಅಂತ ಸುಳ್ಳೇ ಹೇಳ್ತಾ ಇಲ್ಲ, ಎಲ್ಲದನ್ನು ಬಿಚ್ಚಿಡ್ತಾ ಇದ್ದಾರೆ ಕೇಳಿದವರಿಗೆಲ್ಲ. ಇಷ್ಟು ಪಾರದರ್ಶಕವಾದಂಥ ಆಡಳಿತ ಮಾಡುವಂಥ ಮುಖ್ಯಮಂತ್ರಿಗಳು ಸಿಗೋದು ಬಹಳ ಅಪರೂಪ. ಯಾಕೆ ಅವರು ಅಷ್ಟು ಪಾರದರ್ಶಕವಾಗಿ ಹೇಳ್ತಾರೆ ಅಂದರೆ ಅವ್ರಿಗೆ ಧೈರ್ಯ ಇದೆ. ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ನ್ಯಾಯ ಇರುತ್ತೋ, ಅಲ್ಲಿ ಧೈರ್ಯ ಇರುತ್ತೆ. ಆದ್ದರಿಂದ ಅವರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಇದನ್ನು ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು. ರಾಜ್ಯಪಾಲರು ಪಾಪ ಅವರು ಯಾವಾಗಲೂ ರಬ್ಬರ್ ಸ್ಟ್ಯಾಂಪ್ಗಳೇ ಜಾಸ್ತಿ ಇರ್ತಾರೆ, ಹಾಗಾಗಿ ಅವರ ಮೇಲಿಂದ ಏನೋ ಆದೇಶ ಬಂದಿರಬಹುದು, ನೋಟಿಸ್ ಕೊಟ್ಟಿದ್ದಾರೆ, ಆದರೆ ಕೊಟ್ಟಿದ್ದು ಸರಿಯಲ್ಲ, ಅವರನ್ನು ನಾವು ಟೀಕೆ ಮಾಡಲ್ಲ, ವಿನಂತಿ ಮಾಡ್ಕೊಳ್ತೀವಿ, ಅದನ್ನು ನೀವು ವಾಪಸ್ ತಗೊಳ್ಳಿ, ಅವರನ್ನು ಮುಂದೆ ಆಳ್ವಿಕೆ ಮಾಡೋಕ್ಕೆ ಬಿಡಿ, ಒಳ್ಳೆಯ ಒಂದು ಆಡಳಿತ ಕೊಡ್ತಾ ಇದ್ದಾರೆ ಅಂಥ ಮುಖ್ಯಮಂತ್ರಿ ಬರೋದು ಈ ಕರ್ನಾಟಕಕ್ಕೆ ಬಹಳ ಅಪರೂಪ ಇದೆ. ಅಂಥ ಜನಗಳು ಮುಖ್ಯಮಂತ್ರಿಗಳು ಬೇಕಾದಷ್ಟು ಜನ ಬರಬಹುದು, ಆದರೆ ಸಿದ್ದರಾಮಯ್ಯನಂಥ ಪರಿಶುದ್ಧವಾದಂಥ ಮತ್ತು ಜನಪರವಾದಂಥ ಚಿಂತನೆ ಕಾಳಜಿ ಇಟ್ಕೊಂಡಿರುವಂಥ ಮನುಷ್ಯ ಸಿಗೋದು ತುಂಬ ಕಷ್ಟ ಇದೆ. ನಾವೆಲ್ಲ ಅದಕ್ಕೆ ಹೆಮ್ಮೆ ಪಡ್ತೀವಿ. ನಾವೆಲ್ಲ ಕಾಂಗ್ರೆಸ್ ಅಲ್ಲ, ಆದರೆ ಅಪ್ಪಟ ಕಾಂಗ್ರೆಸಿಗರ ರೀತಿಯಲ್ಲಿ ನಾವು ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.